ಎರಡು ವರ್ಷ ನಂತರ ಸೆತ್ತೋಗಿದ್ದ ಚಾನಲ್ನ ತಿರ್ಗ ಜೀವಕ್ಕೆ ತಗೋಬಂದಿದ್ದೀನಿ. ಅದಕ್ಕೆ ಫಸ್ಟ್ ಒಳ್ಳೆ ಮೂವಿಯಿಂದ ರಿವ್ಯೂ ಸ್ಟಾರ್ಟ್ ಮಾಡೋಣ ಅಂತ. ಪೋರ್ತುಳಿ ಇದೊಂದು ತಮಿಳ್ ಮೂವಿ, ರಿಲೀಸ್ ಆದಾಗ ತುಂಬ ಅಂದರೆ ತುಂಬ ಪಾಸಿಟಿವ್ ಟಾಕ್ಸ್ ಇತ್ತು, ಆದರೆ ನನ್ನ ಕೈಯಲ್ಲಿ ನೋಡೋಕ್ಕಾಗಲಿಲ್ಲ. ಯಾಕಂದರೆ ನಾನು ಇರೋದು ಕೇರಳದಲ್ಲಿ ರಿಲೀಸ್ ಆಗಿಲ್ಲ. ಯಾಕಂದರೆ ಒಳ್ಳೆ ಬಿಗ್ ಬಜೆಟ್ ತಮಿಳ್ ಮೂವೀಸ್ ಅಂದರೆ ರಿಲೀಸ್ ಆಗುತ್ತೆ, ಈ ಥರ ಮೂವೀಸ್ ಎಲ್ಲಿ ರಿಲೀಸ್ ಆಗುತ್ತೆ? ಅದಕ್ಕೆ ಓಕೆ ನಮಗೆ ನೋಡೋಕ್ಕಾಗಲ್ಲ, ಓ ಟಿ ಟಿನೇ ಅಂತ ಇರಬೇಕಾದ್ರೆ ರಿಲೀಸ್ ಆಗಿ ಒಂದು ವಾರದ ನಂತರ ಕೇರಳದಲ್ಲಿ ಬರ್ತೀವಿ. ಕೇರಳದಲ್ಲಿ ಯಾಕೆ ರಿಲೀಸ್ ಮಾಡಿದ್ರು ಅಂದರೆ ಪಾಸಿಟಿವ್ ವರ್ಡ್ ಆಫ್ ಮೌತ್. ಈ ಮೂವಿಗೆ ಏನು ದೊಡ್ಡ ಮಾರ್ಕೆಟಿಂಗ್ ಏನೂ ಮಾಡಿಲ್ಲ, ಮಾರ್ಕೆಟಿಂಗ್ ಮಾಡಿದ್ದು ಯಾರು ಗೊತ್ತಾ? ಪಬ್ಲಿಕ್. ಈ ಮೂವಿನ ನೋಡಿದ್ರೆ ಪ್ರತಿಯೊಂದು ಜನನು ಥಿಯೇಟರ್ನ ಹೊರಗೆ ಬರಬೇಕಾದ್ರೆ ಈ ಮೂವಿ ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಸಹ ಯಾರು ಸಹ ಈ ಮೂವಿಯ ಸ್ಪಾಯ್ಲರ್ಸ್ ಹೊರಗೆ ಬಿಟ್ಟಿಲ್ಲ, ಎಲ್ಲರೂ ನೋಡಿ ನೋಡಿ ಅಂತ ಹೇಳಿದ್ದಾರೆ. ಇದೇ ದೊಡ್ಡ ಮಾರ್ಕೆಟಿಂಗ್. ಇಫ್ ದ ಪ್ರಾಡಕ್ಟ್ ಇಸ್ ಗುಡ್, ಇಟ್ ವಿಲ್ ಸೆಲ್ ಇಟ್ ಸೆಲ್ಫ್. ಅದಕ್ಕೆ ಒಳ್ಳೆ ಎಕ್ಸಾಂಪಲ್ ಈ ಮೂವಿ. ಆದರೂ ಈ ಮೂವಿ ನೋಡೋಕ್ಕೆ ನಾನು ಎರಡು ವಾರದ ನಂತರನೇ ಹೋಗಿ ನೋಡ್ತಾ ಇದ್ದೀನಿ, ಯಾಕಂದರೆ ಐ ಆಮ್ ಸೋ ಬೇರಿ, ಬಟ್ ಇಟ್ಸ್ ಬೆಟರ್ ಟು ಬಿ ಲೇಟ್ ದೆನ್ ನೆವರ್. ಈ ಮೂವಿ ನೋಡಿ ನೀವು ಥಿಯೇಟರಿಂದ ಹೊರಗೆ ಬರಬೇಕಾರೆ ಯು ವಿಲ್ ಜೆನ್ಯೂನ್ಲಿ ಫೀಲ್ ಈ ಮೂವಿಗೆ ಒಂದು ಸೀಕ್ವಲ್ ಬೇಕು ಅಂತ ನಿಮಗೆ ಪಕ್ಕ ಅನಿಸುತ್ತೆ. ಯಾಕಂದರೆ ಅಲ್ಲಿ ನಿಜವಾಗ್ಲೂ ವೈಟ್ ಸ್ಕ್ರೀನ್ ಅಲ್ಲಿ ಒಂದು ಮ್ಯಾಜಿಕ್ ನಡೀತು ಬಿಟ್ವೀನ್ ದ ಟೂ ಕ್ಯಾರೆಕ್ಟರ್ಸ್ ಆಫ್ ದ ಮೂವಿ. ಅದು ಯಾರ್ಯಾರು ಅಂದರೆ ಪ್ರಕಾಶ್ ಅಂಡ್ ಲೋಗನಾಥ್. ಪ್ರಕಾಶ್ ಇಸ್ ಪ್ಲೇಡ್ ಬೈ ಅಶೋಕ್ ಸಿಲ್ವನ್, ಲೋಗನಾಥನ್ ಇಸ್ ಪ್ಲೇಡ್ ಬೈ ಶರತ್ ಕುಮಾರ್. ಒಂದು ಸ್ವಲ್ಪ ಗ್ಲಿಮ್ಸ್ ಕೊಟ್ಬಿಡ್ತೀನಿ. ಈ ಸ್ಟಾರ್ಟಿಂಗಲ್ಲಿ ಪ್ರಕಾಶ್ ಅಂತ ಕ್ಯಾರೆಕ್ಟರ್ ಇದಾರಲ್ಲ, ಇವನು ದೊಡ್ಡ ಹೆದರು ಪುಕ್ಲ. ನೈಟಲ್ಲಿ ಬಾತ್ರೂಮ್ ಒಂಟಿಗೆ ಹೋಗೋಕ್ಕೆ ಹೆದರ್ತಾನೆ ಅಂತ ಒಂದು ಕ್ಯಾರೆಕ್ಟರು. ಅವನು ಇಷ್ಟ ಇಲ್ಲ ಆದರೂ ಪೊಲೀಸ್ ಅಲ್ಲ ಅವನು, ಮತ್ತೆ ಇರೋದಲ್ಲೇ ದೊಡ್ಡ ಸೀನಿಯರ್ ಆದ ಸ್ಟ್ರಿಕ್ಟ್ ಆದ ಒಂದು ಪೊಲೀಸ್ ಆಫೀಸರ್ ಪ್ಲೇಡ್ ಬೈ ಶರತ್. ಇವರಿಬ್ರು ಒಂದು ಮರ್ಡರ್ ಕೇಸ್ನ ಸಾಲ್ವ್ ಮಾಡೋಕ್ಕೆ ಅಸೈನ್ ಮಾಡ್ತಾರೆ, ಆಮೇಲೆ ಏನು ನಡೆಯುತ್ತೆ ಅದೇ ಕತೆ. ಈ ಮೂವಿಯ ಸ್ಪೆಷಾಲಿಟಿ ಏನು ಅಂದರೆ ಮೂವಿ ತುಂಬ ಫ್ರೆಶ್ ಅಂತ ಇಲ್ಲ, ನಾವು ತುಂಬ ಸ್ಟ್ಯಾಟಿಕ್ ಆಗಿರುತ್ತೆ. ತುಂಬ ಅಂದರೆ ತುಂಬ ಶಾರ್ಟ್ಸ್, ತುಂಬ ಹಾಗೆ ಹೀಗೆ ಕ್ಯಾಮ್ರಾ ಮೂವ್ಮೆಂಟ್ಸ್ ಹಾಗೆ ಹೀಗೆ ಏನೂ ಇಲ್ಲ. ಇಟ್ ವಾಸ್ ಸಿಂಪಲ್, ತುಂಬ ಸಿಂಪಲ್ ಆಗಿತ್ತು. ದಟ್ ವಾಸ್ ದ ಬ್ಯೂಟಿ ಆಫ್ ದಿಸ್ ಮೂವಿ, ಎಲ್ಲ ಕ್ಯಾಮ್ರಾ ಶಾರ್ಟ್ಸ್ ಎಲ್ಲ. ಮತ್ತೆ ಪರ್ಟಿಕ್ಯುಲರ್ ಹೇಳ್ಬೇಕಾದ್ರೆ ಈ ಬಿ ಜಿ ಎಮ್ ಇದಲ್ಲ, ಈ ಬಿ ಜಿ ಎಮ್ ಅಂಡ್ ಸೌಂಡ್ ಡಿಸೈನ್ ಬೇರೆ ಲೆವೆಲ್ ಮಾಡಿಟ್ಟಿದ್ದಾರೆ ಮಾತ್ರ. ಯಾಕಂದ್ರೆ ಆ ಸಸ್ಪೆನ್ಸ್ನ ಡೆವಲಪ್ ಮಾಡೋಕ್ಕೆ ಈ ಮ್ಯೂಸಿಕ್ ಮತ್ತು ಸೌಂಡ್ ಡಿಸೈನ್ ಯೂಸ್ ಮಾಡಿರೋ ರೀತಿ ಉಂಟಲ್ಲ, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಈ ಮೂವಿ ನೋಡಿದ ನಂತರ ನಾನು ಮಾಡಿದ ಫಸ್ಟ್ ಕೆಲಸ ಏನು ಗೊತ್ತಾ? ಇಂಟರ್ವ್ಯೂ ನೋಡಿದೆ. ಈ ಮೂವಿ ಡೈರೆಕ್ಟರ್ ವಿಘ್ನೇಶ್ ಭರದ್ವಾಜ್ ರಂಗನಿಗೆ ಕೊಟ್ಟಿದ್ದ ಇಂಟರ್ವ್ಯೂ ನೋಡಿದೆ. ಆಮೇಲೆ ನನಗೆ ಗೊತ್ತಾಯಿತು ಈ ಮೂವಿದ ಒಂದೊಂದು ಶಾರ್ಟ್ನು ಡೈರೆಕ್ಟ್ ಯಾವ ಥರ ಮೋಲ್ಡ್ ಮಾಡಿದ್ದಾರೆ ಅಂತ. ಪ್ರತಿಯೊಂದು ಸೀನಿಗೂ ಈ ಹ್ಯಾಡ್ ಎಕ್ಸ್ಪ್ಲನೇಷನ್. ತಮಿಳ್ ಸಿನಿಮಾಗೆ ಒಂದು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ, ಅದೊಂದು ಡೌಟೇ ಬೇಡ. ಈ ಮೂವಿ ನೋಡಿದ ನಂತರ ನನಗೆ ಇದ್ದಿದ್ದು ಒಂದೇ ಆಸೆ ಅಂತ ಗೊತ್ತಾ, ಈ ಮೂವಿಗೆ ಒಂದು ಪ್ರಾಪರ್ ಸೀಕ್ವಲ್ ಬರಬೇಕು. ತುಂಬ ಮೂವಿಗೆ ನಮಗೆ ಅನಿಸೋದೇ ಇಲ್ಲ, ತುಂಬ ಮೂವಿಗೆ ನಮಗೆ ಈ ಮೂವಿಗೆ ಸೀಕ್ವಲ್ ಬೇಕು ಅಂತ ಅನ್ಸಲ್ಲ. ಆದರೂ ಸೀಕ್ವಲ್ ಆಗಿ ಕೊಡ್ತಾ ಇರ್ತಾರೆ. ಮೂವಿ ನೇಮ್ನ ನಾಶ ಮಾಡೋಕ್ಕೆ ಅಂತಲೇ ತುಂಬ ಸೀಕ್ವಲ್ ಬಿಡ್ತಾರೆ. ಆದರೆ ಈ ಈ ಮೂವಿ ನೋಡಿದ ನಂತರ ನಮಗೆ ಅನಿಸುತ್ತೆ ಈ ಮೂವಿಗೆ ಪ್ರಾಪರ್ ಸೀಕ್ವಲ್ ಬೇಕು. ಈ ಪ್ರಕಾಶ್ ಮತ್ತು ಲೋಗನದು ತುಂಬ ಕೇಸಿಗೆ ಅಸೈನ್ ಆಗಿ ತುಂಬ ಮಿಸ್ಟ್ರಿನ ಸಾಲ್ವ್ ಮಾಡಬೇಕು ಅಂತ ನಮಗೆ ಜೆನ್ಯೂನ್ ಆಗಿ ಆಸೆ ಬರುತ್ತೆ. ಅದೇ ಈ ಮೂವಿಯ ಮಿಸ್ಟ್ರಿ. ನೀವಿರೋ ಜಾಗದಲ್ಲಿ ಯಾವುದಾದ್ರು ಥಿಯೇಟ್ರಲ್ಲಿ ಈ ಮೂವಿನ ರಿಲೀಸ್ ಮಾಡಿದರೆ ಡೋಂಟ್ ಮಿಸ್ ಇಟ್. ಯಾಕಂದರೆ ಈ ವರ್ಷದಲ್ಲಿ ಇಂಡಿಯಾದಲ್ಲಿ ರಿಲೀಸ್ ಆದ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಇದು ಎಂಬುದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ನೀವು ರಾಜಸ್ಥಾನ್ ತಮಿಳ್ ಮೂವಿ ಇದರಲ್ಲಿ ಎಷ್ಟು ಜನ ನೋಡಿದ್ದೀರಾ ಅಂತ ಗೊತ್ತಿಲ್ಲ, ಆ ರೇಂಜಿಗೆ ಇರುತ್ತೆ. ನಿಮ್ಗೆ ಇರೋ ಕಡೆ ರಿಲೀಸ್ ಆಗಿಲ್ಲ ಅಂದರೆ ವೆಯ್ಟ್, ಓ ಟಿ ಟಿಯನ್ನು ರಿಲೀಸ್ ಆಗಿದ ನಂತರ ಆದರೂ ಖಂಡಿತ ನೋಡಿ.